ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಬಿಜೆಪಿ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂತದ್ದು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಸಮಾಲೋಚನೆ. ಎರಡು ಲೋಕಸಭಾ ಕ್ಷೇತ್ರದ ನಾಯಕರಿಂದ ಮಾಹಿತಿ ಸಂಗ್ರಹ ಕೂಡ ಆಗ್ತಾ ಇರುವಂತದ್ದು. ಎಸ್ ಚಿಕ್ಕೋಡಿ ಹಾಗೆ ಬೆಳಗಾವಿ ಸೇರಿದಂತೆ ಈ ಎರಡು ಲೋಕಸಭಾ ಕ್ಷೇತ್ರದ ನಾಯಕರಿಂದ ಮಾಹಿತಿ ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದರ ನೇತೃತ್ವವನ್ನ ಯಾರು ವಹಿಸಿದ್ದಾರೆ? ಎಸ್, ಇದರ ನೇತೃತ್ವವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಹಿಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲೇ ಸಮಾಲೋಚನೆ ಕೂಡ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ 18 ಮತಕ್ಷೇತ್ರದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಬಿಜೆಪಿ ಶಾಸಕರು ಇರುವಂತಹ 4 ಕ್ಷೇತ್ರದಲ್ಲೂ ಕೂಡ ಈಗ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಬಾರಿಯ 2023 ಗದ್ದುಗೆಯನ್ನ ಗೆಲ್ಲುವುದಕ್ಕೆ ಈಗಾಗಲೇ ಇವರು ಕೂಡ ಸನ್ನದ್ಧರಾಗ್ತಾ ಇದ್ದಾರೆ. ಏನು, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಇವತ್ತು ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಆ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನ ಸಮಾಲೋಚನೆಗಳನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ 18 ಮತಕ್ಷೇತ್ರದ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರದ ಮೇಲೆ ಹೇಗೆ ನಾವು ಏನು ಕೆಲಸಗಳನ್ನ ಮಾಡಿದ್ರೆ ಪರಿಣಾಮ ಬೀರಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಶಾಸಕರು ಇರುವಂತಹ 4 ಕ್ಷೇತ್ರಗಳ ಮೇಲೂ ಈಗ ಬಿಜೆಪಿ ಕಣ್ಣನ್ನ ಹಾಕಿರುವಂತದ್ದು. ರಾಮದುರ್ಗ, ಬೆಳಗಾವಿ, ಉತ್ತರ ಬೆಳಗಾವಿ, ದಕ್ಷಿಣ ಅಥಣಿ ಸೇರಿದಂತೆ ಈಗಾಗಲೇ 4 ಕ್ಷೇತ್ರಗಳ ಮೇಲೂ ಕೂಡ ತೀವ್ರ ಪೈಪೋಟಿ ಇದೆ. ಬಿಜೆಪಿ ಶಾಸಕರು ಇಲ್ಲಿದ್ದಾರೆ, ಬಿಜೆಪಿನೇ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇರುವಂತದ್ದು. ಇನ್ನು ಖಾನಾಪುರ ಮತಕ್ಷೇತ್ರದ ಟಿಕೆಟ್ಗಾಗಿಯೂ ಕೂಡ ಈಗ ತೀವ್ರ ಪೈಪೋಟಿ ಎದ್ದಿರುವಂತದ್ದು. ಖಾನಾಪುರ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಈಗ ತೀವ್ರ ಪೈಪೋಟಿ ಎತ್ತಿರುವಂತದ್ದು. ಕೈ ಶಾಸಕರು ಇರುವಂತಹ 5 ಕ್ಷೇತ್ರದಲ್ಲಿ ಈಗ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ಅನ್ನ ನಡೆಸ್ತಾ ಇದೆ. ಎಸ್, ಈಗ ಬಿಜೆಪಿ ಎಲ್ಲೆಲ್ಲಿ ಸೋಲನ್ನ ಕಂಡಿತ್ತೋ ಆಯಾಯ ಕ್ಷೇತ್ರದ ಮೇಲೆ ಕಣ್ಣನ್ನ ಹಾಕಿರುವಂತದ್ದು. ಈಗ ಆ ಭಾಗದಲ್ಲಿ ಕೈ ಶಾಸಕರು ಅಂದ್ರೆ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಈ ಬಾರಿ ಆ 5 ಕ್ಷೇತ್ರದಲ್ಲಿ ಬಿಜೆಪಿ ಪಾಳೆಯವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫೈಟ್ ನಡೀತಾ ಇದೆ. ಬಿಜೆಪಿ ಶಾಸಕರು ಇರುವಂತಹ 4 ಕ್ಷೇತ್ರದ ಮೇಲೂ ಕೂಡ ಈಗ ತೀವ್ರ ಪೈಪೋಟಿ ಇರುವಂತದ್ದು. ಇಲ್ಲೂ ಕೂಡ ಬಿಜೆಪಿ ಶಾಸಕರಿದ್ದಾರೆ, ಆದರೂ ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಆಯಾಯ ಕ್ಷೇತ್ರದ ಮೇಲೆ ನಾವು ಟಫ್ ಕ್ಯಾಂಡಿಡೇಟ್ ಗಳನ್ನ ಹಾಕ್ಬೇಕು, ಹಾಗೇನೆ ಒಳ್ಳೊಳ್ಳೆ ಕೆಲಸಗಳನ್ನ ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡಬೇಕು, ಈ ಕ್ಷೇತ್ರವನ್ನ ಹಾಗೆ ಉಳಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪೈಪೋಟಿ ಎದ್ದಿರುವಂತದ್ದು. ರಾಮದುರ್ಗ, ಬೆಳಗಾವಿ, ಉತ್ತರ ಬೆಳಗಾವಿ, ದಕ್ಷಿಣ ಅಥಣಿ, ಖಾನಾಪುರ ಮತಕ್ಷೇತ್ರದ ಮೇಲೆ ಈಗ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಎದ್ದಿರುವಂತದ್ದು. ಯಾವುದೇ
ರೀತಿಯಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಅಂತ. ಅದಕ್ಕೆ ಈಗ ಕ್ಷಣಗಣನೆ ದಿನಗಣನೆ ಆರಂಭ ಆಗಿರುವಂತದ್ದು. ಎಸ್ ಹೆಸರನ್ನ ಅಂತಿಮಗೊಳಿಸಿ ಹೈಕಮಾಂಡ್ಗೆ ರವಾನೆ. ಎಸ್ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿಯನ್ನ ಲಿಸ್ಟ್ ಮಾಡಿಕೊಂಡು ಈಗಾಗಲೇ ಏನು ಅಭ್ಯರ್ಥಿಗಳ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 6 ಅಥವಾ 7 ರಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತಂತೆ. ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಆದ ನಂತರ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಏಪ್ರಿಲ್ ವಾರಾಂತ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಈಗ ಮಹತ್ವದ ಮೀಟಿಂಗ್ ನಲ್ಲಿ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಖುಷಿ ವಿಷಯವನ್ನ ನೀಡಿದ್ದಾರೆ. ಈಗ ಕಾಂಗ್ರೆಸ್ ಹಾಗೆ JDS ಕಾತುರದಿಂದ ಕಾಯ್ತಾ ಇತ್ತು, ಇನ್ನು ಕೂಡ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿಲ್ಲ ಅಂತ. ಈಗ ಏಪ್ರಿಲ್ ವಾರಾಂತ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡುತ್ತಂತೆ. ಅದು ಕೂಡ ಹೈಕಮಾಂಡ್ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಕೋರ್ ಕಮಿಟಿಯನ್ನ ಮಾಡಿ ಅದರಲ್ಲಿ ಏನು ಹೆಸರನ್ನ ಫೈನಲೈಸ್ ಮಾಡಿದ್ದಾರೆ, ಆ ಫೈನಲೈಸ್ ಅಲ್ಲಿ ಯಾರ್ಯಾರ ಹೆಸರನ್ನ ಗಣನೀಯವಾಗಿ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಘೋಷಣೆ ಆಗಿದೆ, ನನಗೆ ಪೂರ್ತಿ ವಿಶ್ವಾಸ ಇದೆ. ಬೆಳಗಾವಿ ಜಿಲ್ಲೆ ಆದಿಯಾಗಿ ರಾಜ್ಯದಲ್ಲಿ ಈ ಬಾರಿ ಜನ ನಿರ್ಣಾಯಕ ತೀರ್ಪನ್ನು ಕೊಡ್ತಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಘಟಕಗಳ ಸಭೆಯನ್ನು ನಾವು ಕರೆದಿದ್ದೀವಿ. ಚುನಾವಣಾ ತಯಾರಿ ಮತ್ತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ನಮ್ಮದು ಕಾಂಗ್ರೆಸ್ಸು ಮತ್ತು ಇತರ ಪಾರ್ಟಿಯಂತೆ ಪರಿವಾರದ ಪಾರ್ಟಿ ಅಲ್ಲ, ಹಾಗಾಗಿ ನಾವು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಟಿಕೆಟ್ ಕೊಡ್ತೇವೆ. ಹಾಗಾಗಿ ಡೆಮೊಕ್ರೆಟಿಕ್ ಪ್ರೊಸೆಸ್ ಮೇಲೆ, ಯಾಕಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಒಂದು ಡೆಮೊಕ್ರೆಟಿಕ್ ಪ್ರೊಸೆಸ್ನಲ್ಲಿ ಆಯ್ಕೆ ಆಗ್ತಾರೆ. ಪರಿವಾರದಿಂದ ಬಂದವರು ಅಥವಾ ಪರಿವಾರದಿಂದ ಬಂದವರು ಹೇಳಿದಂಥವ್ರು ನಮ್ಮಲ್ಲಿ ಆಗಲ್ಲ. ಹೀಗಾಗಿ ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ನಲ್ಲಿ ಇವತ್ತು ನಾವು ಎಲ್ಲ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದೇವೆ. ಮೋದಿ ನೇತೃತ್ವದಲ್ಲಿ ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಟಿಕೆಟು ಸಾಧಾರಣ 6 ಅಥವಾ 7 ತಾರೀಕು ಹಿಂಗೆ ನಾವು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಟಿಕೆಟು ಸಾಧಾರಣ 6 ಅಥವಾ 7 ತಾರೀಕು ಹಿಂಗೆ ನಾವು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಎಸ್ ಮಂಜುನಾಥ್, ಈಗ ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ಅದರಲ್ಲೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಿರಬಹುದು ಅಂತ ಚಂದ್ರಕಲಾ, ಪ್ರಮುಖವಾಗಿ ಬೆಳಗಾವಿ ಒಂದು ಬಿಜೆಪಿ ಭದ್ರಕೋಟೆ ಅಂತ ಹೇಳ್ಬಹುದು. ಒಟ್ಟು 18 ಕ್ಷೇತ್ರಗಳಿಗೆ 13 ಕ್ಷೇತ್ರದಲ್ಲಿ ಈಗಲೇ ಬಿಜೆಪಿ ಒಂದು ಕಮಲ ಆಳಿದೆ. ಆ ಹಿನ್ನೆಲೆಯಲ್ಲಿ ಈ ಬರುವ 2023 ಚುನಾವಣೆಯಲ್ಲಿನೂ ಸಹ 13 ಹೆಚ್ಚು ಒಂದು ಬಿಜೆಪಿಯ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಮತ್ತು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿಯ ಧರ್ಮನಾಥ ಭವನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಪ್ರತಿಯೊಂದು 18 ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಂದ ಮತದಾನ ನಡೀತಾ ಇದೆ. ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು, ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಅಲ್ಲಿ ಬಿಜೆಪಿ ಗೆಲ್ಲಲು ಪ್ರಮುಖವಾಗಿ ಕಾರಣಭೂತರಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಸಭೆಯ ಕಾರ್ಯಕರ್ತರಿಂದನೇ ಒಂದು ಮತದಾನವನ್ನು ಮಾಡಿಸಿ ಮತದಾನದಲ್ಲಿ ಯಾವ ಅಭ್ಯರ್ಥಿಗೆ ಹೆಚ್ಚು ಮತಗಳು ಬೀಳ್ತವೆ ಅಂತ ಅಭ್ಯರ್ಥಿಗಳಿಗೆ ಒಂದು ಟಿಕೆಟ್ ಘೋಷಣೆ ಮಾಡ್ತೀವಿ. ಆ ಒಂದು ಟಿಕೆಟ್ ಘೋಷಣೆ ಮಾಡಿ ಹೈಕಮಾಂಡ್ಗೆ ಅವರ ಹೆಸರನ್ನು ಕಳಿಸಿ ಈ ಬರುವ 5ನೇ ತಾರೀಕಿನ ಒಳಗೇನೆ ಈಗ ಒಂದು ಬಿಜೆಪಿಯ ಒಟ್ಟು 224 ಕ್ಷೇತ್ರದ ಅಭ್ಯರ್ಥಿಗಳ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, DK ಶಿವಕುಮಾರ್ ಅವರು ಬಿಜೆಪಿಯ ಏನು ಅನೇಕ ಶಾಸಕರಿಗೆ ಕರೆ ಮಾಡ್ತಾ ಇದ್ರೆ ಇದೊಂದು ನಾಚಿಕೆಗೆಟ್ಟಿನ ಸಂಗತಿ. ಅವರು ತಮ್ಮ ಪಕ್ಷದಲ್ಲಿ ಒಂದು ಸಂಘಟನೆ ಮಾಡದೇನೆ ಅಲ್ಲಿರುವಂತ ಅಭ್ಯರ್ಥಿಗಳು ಯಾರು ಇಲ್ಲದ ಹಿನ್ನೆಲೆಯಲ್ಲಿ ನಮ್ಮ ಬಿಜೆಪಿ ಶಾಸಕರಿಗೆ ಕರೆ ಮಾಡುತ್ತಿರೋದು ನಾಚಿಕೆಗೆಟ್ಟಿನ ಸಂಗತಿ. ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅವರು ಮುಂದಿನ ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಬಿಜೆಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ತೀರ್ವ ಒಂದು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದರು.
ಚಂದ್ರಕಲಾ ಇನ್ನೊಂದು ಪ್ರಶ್ನೆಯನ್ನ ಗಮನ ಈಗ ಇನ್ನೊಂದು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ಏಪ್ರಿಲ್ 6 ಅಥವಾ 7 ರಂದು ಏನು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡ್ತೀವಿ ಅನ್ನುವಂತ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು ಹೌದು ಚಂದ್ರಬಲ ಚಂದ್ರಕಲಾ ಏನು ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ ಇಡಿ ರಾಜ್ಯದಂತ ಇವತ್ತು ಪ್ರಮುಖ ನಾಯಕರ ಒಂದು ಸಭೆ ನಡೆಸ್ತಾ ಇದೆ ಆಯಾ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಾಗಿರಬಹುದು ಮತ್ತು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಆ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಏನು ಪ್ರಮುಖ ಕಾರ್ಯಕರ್ತರ ಏನಿದ್ದಾರೆ ಆ ಕಾರ್ಯಕರ್ತರಿಂದ ಒಂದು ಮತದಾನ ನಡೆಯುತ್ತೆ ಮತದಾನ ನಡೆಸಿದ ನಂತರ ಆ ಒಂದು ಯಾವ ಅಭ್ಯರ್ಥಿಗೆ ಎಷ್ಟು ಮತದಾನ ಬಿದ್ದಿರುತ್ತದೆ ಯಾರು ಹೆಚ್ಚು ಮತದಾನ ಯಾವ ಅಭ್ಯರ್ಥಿಗೆ ಬಿದ್ದಿರುತ್ತದೆ ಆ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲದೆ ಯಾವ ತರನಾಗಿ ಒಂದು ಕಾರ್ಯಕರ್ತರನ್ನ ಹುರಿದುಂಬಿಸುವ ನಿಟ್ಟಿನಲ್ಲಿ ಆಗಿರಬಹುದು ತಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳು ಇವತ್ತು ಜನಪರ ಘೋಷಣೆಗಳು ಏನಿದ್ವು ಆ ಜನಪರ ಘೋಷಣೆಗಳಲ್ಲಿ ಅಷ್ಟು ಯೋಜನೆಗಳು ಜಾರಿಗೆ ತಂದಂತಹ ಕೀರ್ತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲತ್ತೆ ಆ ಒಂದು ಯೋಜನೆಗಳನ್ನ ಜನರ ಮನೆಗೆ ಹೋಗಿ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಕಾರ್ಯಮಗ್ನರಾಗಬೇಕು ಅಂತ ಹೇಳಿ ಇಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಕೇಂದ್ರದ ಏನು ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಈಗ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮತದಾನವೂ ಸಹ ಈಗ ಒಂದು ಕಾರ್ಯಕರ್ತರ ಮತದಾನವೂ ಸಹ ಈಗ ಬೆಳಗಾವಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಚಂದ್ರಕಲ ಎಸ್ ಧನ್ಯವಾದಗಳು ಮಂಜುನಾಥ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಅವರು ಮೊದಲೆದ್ದು ಅನೇಕ ಕಾಂಗ್ರೆಸ್ನವರು ಭ್ರಮನಿರಸನಗೊಂಡು ಇವತ್ತು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಭ್ರಮನಿರಸನಗೊಂಡಿದೆ ಅವರಿಗೆ ವಿಶ್ವಾಸ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಸಿದ್ದರಾಮಯ್ಯನವರಿಗೆ ಕ್ಷೇತ್ರವನ್ನು ಹುಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ತನಕ ಸಿದ್ದರಾಮಯ್ಯನವರು ಈಗ ವರ್ಣ ಅಂತ ಮಾಡಿದರು ಮಗನ್ನ ಬಿಡಿಸಿ ಮತ್ತೆ ಇವರದ್ದು ತ್ಯಾಗನ ನೋಡ್ರಿ ಹೆಂಗೆ ಮಗನಿಗೆ ಏನೋ ಅಪ್ಪನಿಗಾಗಿ ಮಗ ತ್ಯಾಗ ಮೊದಲಿದ್ದು ಮಾಡಿದ್ದು ಕುಟುಂಬ ರಾಜಕಾರಣ ಅದಕ್ಕೆ ಅಪ್ಪನಿಗಾಗಿ ಮಗನ ತ್ಯಾಗ ಅಂತ ಇದು ಇವರ ಪದ್ಧತಿ ಇದು ಅಷ್ಟಾಗಿಯೂ ಅಲ್ಲಿಗೆ ಗೆಲ್ತೀನಿ ಅಂತ ವಿಶ್ವಾಸ ಇಲ್ಲ ಅದಕ್ಕೆ ಎರಡು ಕಡೆ ಕಾಲಿಟ್ಟಾರೆ ಈಗ ಮತ್ತೆ ಕೋಲಾರಕ್ಕೂ ಹೋಗ್ತೀನಿ ಮತ್ತೊಂದು ಕಡೆ ಹೋಗ್ತೀನಿ ಅಂತ ಕೊನೆಗಳಿಗೆ ಇಲ್ಲಿ ಇನ್ನೆಲ್ಲಿ ಹೋಗ್ತಾರೆ ಅವ್ರು 24 ಕಡೆನೂ ನಿಲ್ಲ ಅಂತ ಹೇಳ್ರಿ ಹಂಗಾರ ಮಾಡಿದೆ ಅಂತೇಳಿ ಒಂದು ಕಡೆ ನಿಲ್ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಲ್ಲದವರು ಮಾತ್ರ ಈ ರೀತಿ ಕೆಲಸವನ್ನು ಮಾಡ್ತಾರೆ ಮತ್ತು ಎರಡನೇದ್ದು ಹೋಗಲಿ ಯಾವುದೋ ಒರಿಜಿನಲ್ ಒಂದು ಕ್ಷೇತ್ರದಲ್ಲಿ ನಿಂತು ಇನ್ನೊಂದು ಕಡೆ ನಾನು ಪಾರ್ಟಿಯ ಒಂದು ಅಲ್ಲಿ ಸ್ಟ್ರೆಂಗ್ದನ್ಗೊಳಿಸ್ಲಿಕ್ಕೆ ನಿಲ್ತೇನೆ ಅಂತೆಲ್ಲ ಇಡೀ ರಾಜ್ಯ ಹುಡುಕಾಡ್ತಾ ಇದ್ದಾರೆ ಫೈನಲ್ ಮಾಡೋಕ್ಕಾಗ್ತಾ ಇಲ್ಲ ಇದು ಅವರ ದುಸ್ಥಿತಿ ಕಾಂಗ್ರೆಸ್ಸಿಗೆ ದುಸ್ಥಿತಿ ಕಾಂಗ್ರೆಸ್ಸಿನ ದುಷ್ಟಿಗೆಡಿದಂಥ ಕೈಗನ್ನಡಿಯಾಗಿದೆ ಇದು ಹಾಗಾಗಿ ಇದನ್ನು ನಾನು ನಾವೆಲ್ಲರೂ ಅಂದರೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಅವರನ್ನು ತಿರಸ್ಕರಿಸ್ತಾರೆ ಮತ್ತೊಂದು ಸರ್ತಿ ತಿರಸ್ಕರಿಸ್ತಾರೆ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ತಿರಸ್ಕರಿಸ್ತಾರೆ ಕಾಂಗ್ರೆಸ್